ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಶಿಲುಬೆ ಏರಿದ್ದಾನೆ ಬರೆದವರು ಕೆಎಸ್ ನಿಸಾರ್ ಅಹಮದ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪವನ್ನು ಕರುಣಿಸಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿಯು ಮಂಜಿನ ಕೆಲಸ ಮಾಡಿದೆ ಶಿಲುಬೆ ಏರಿದವರು ಯಾರು ಶಿಲುಬೆಯನ್ನು ಏರಿದವರು ಯೇಸುಕ್ರಿಸ್ತ ಜೀಸಸ್ನ ಮುಖಮುದ್ರೆ ಏನನ್ನು ನುಡಿವಂತಿದೆ ಜೀಸಸ್ನ ಮುಖಮುದ್ರೆಯು ಯಾತನೆಗೂ ನಲ್ವಾತನ್ನೇ ನುಡಿಯುವಂತಿದೆ ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ ಜೀಸಸ್ನನ್ನು ಶಿಲುಬೆಗೇರಿಸಿದವರು ಬರಬ್ಬನ ವಕಾಲತ್ತು ನಡೆಸಿದವರಾಗಿದ್ದಾರೆ ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ದೈವಿ ರಾಜ್ಯ ಬಂದೇ ತೀರುವುದೆಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು ದಲಿತವಾಸದ ಸೋಗೆ ಬಿಲಗಳು ತಿಂಗಳಿಗೊಮ್ಮೆಯೂ ದೀಪ ಹಚ್ಚದ ಸ್ಥಳಗಳಾಗಿವೆ ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಶೋಷಿತರ ಕಂಬನಿಯನ್ನೊರೆಸಿ ಯೇಸುವು ದಿನನಿತ್ಯ ಶಿಲುಬೆ ಏರಿದ್ದಾನೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಮುಂತಾದವನ್ನು ಹೊತ್ತು ತಂದಿದೆ ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ನುಡಿವಂತಿದೆ ಶಿಲುಬೆಗೇರಿದ ಯೇಸುವು ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದ ಕಳ್ಳರೊಂದಿಗೆ ತನ್ನನ್ನು ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ ರೋಮನ್ ಯಾಜಕರನ್ನು ದೇವರು ಕ್ಷಮಿಸಲಿ ಎಂದು ಪ್ರಾರ್ಥಿಸುವಂತಿದೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಶಿಲುಬೆಗೇರಿಸಿದವರ ಗುಣಗಳು ಇಂದಿಗೂ ವೇಷ ಮರೆಸಿಕೊಂಡಿವೆ ಅವರ ಕೇಡುಗಳಿಂದು ರೈಫಲ್ ಟ್ಯಾಂಕು ಬಾಂಬು ಮತ್ತು ಗ್ರನೇಡ್ಗಳ ರೂಪ ತಳೆದಿವೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ದುಷ್ಟರ ಸಾಮ್ರಾಜ್ಯ ದೂರವಾಗಿ ಅವರ ಕ್ರೋಧ ತಿಳಿಗೇಡಿತನಗಳು ಮರೆಯಾಗಿ ದೈವೀ ರಾಜ್ಯವು ಬಂದೇ ತೀರುತ್ತದೆಂಬ ಸಂದೇಶವನ್ನು ಸಾರುವವನಂತೆ
ಜೀಸಸ್ ಶಿಲುಬೆಯನ್ನು ಏರಿದ್ದಾನೆ. ಸಂದರ್ಭಾನುಸಾರ ವಿವರಿಸಿ. ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ. ಕೆಎಸ್ ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಗೋಡೆಯಲ್ಲಿರುವ ಯೇಸುವಿನ ಪಟವನ್ನು ನೋಡಿ ಕವಿಯು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಶಿಲುಬೆ ಏರಿರುವ ಜೀಸಸ್ನ ಪಟ ಗೋಡೆಯ ಮೇಲಿದೆ. ಆತನ ಶಿರ ಬಾಗಿದೆ, ಕುತ್ತಿಗೆಯಲ್ಲಿ ನರ ಉಬ್ಬಿದೆ. ಇದು ದುಃಖ ಅನುಭವಿಸುತ್ತಿರುವುದರ ಸಂಕೇತವಾಗಿದೆ. ಜಡಿದ ಮೊಳೆ, ಬಡಿದ ಮುಳ್ಳಿನ ಕಿರೀಟಗಳ ನೋವನ್ನು ಸಹಿಸಿಯೂ ಯೇಸುವಿನ ಮುಖಮುದ್ರೆಯು ಒಳ್ಳೆಯ ಮಾತನ್ನೇ ನುಡಿಯುವಂತಿದೆ ಎಂದು ಕವಿಯು ವಿವರಿಸಿದ್ದಾರೆ. ತಾನು ನೋವುಂಡರೂ ನೋವು ಮಾಡಿದವರಿಗೆ ಹಿತವನ್ನೇ ಬಯಸುವ ಕರುಣಾಮಯಿಯಾಗಿ ಯೇಸುವು ಕವಿಯ ಕಣ್ಣಿಗೆ ಕಂಡಿರುವನು. ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಕೆಎಸ್ ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಲ್ಲಿ ಈ ಮೇಲಿನ ವಾಕ್ಯವನ್ನು ಕವಿಯೇ ಉದ್ಗರಿಸಿದ್ದಾರೆ. ಯೇಸುವು ನಿರಪರಾಧಿಯಾದವನು. ಕೊಲೆಗಡುಕ ಬರಬ್ಬನನ್ನು ಕ್ಷಮಿಸಿದ ರೋಮಿನ ಯಾಜಕರು ಯೇಸುವನ್ನು ಕ್ಷಮಿಸದೆ ಕಳ್ಳರಿಬ್ಬರೊಂದಿಗೆ ಗಲ್ಲಿಗೇರಿಸಲು ಆಗ್ರಹಿಸಿದರು. ಇದನ್ನು ನೆನೆದ ಕವಿಯು ನಿಮ್ಮ ದುಷ್ಟತನದ ಕೆಲಸವನ್ನು ಆ ದೇವರು ಕ್ಷಮಿಸಲಿ ಎಂದಿದ್ದಾರೆ. ಅಕ್ಷಮ್ಯ ಅಪರಾಧವನ್ನು ಕ್ಷಮಿಸಬೇಕೆಂಬ ಉದಾರ ಹೃದಯಿಯಾದ ಯೇಸುವಿನ ಬೆಳಕು ಆದರ್ಶ ಕವಿಯಲ್ಲೂ ಅನುರಣಿಸಿರುವುದನ್ನು ಗಮನಿಸಬಹುದಾಗಿದೆ. ವೇಷ ಮರೆಸಿವೆ ಅಷ್ಟೇ ಈ ಎಲ್ಲ ಕೇಡುಗಳು. ಕೆಎಸ್ ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಯೇಸು ಶಿಲುಬೆ ಏರಿದ ಕಾಲದಲ್ಲಿ ಜಗತ್ತಿನಲ್ಲಿ ದುಷ್ಟತನ ಕ್ರೌರ್ಯಗಳು ಬಲವಾಗಿ ನೆಲೆಯೂರಿ ಮುಗ್ಧರನ್ನು ಅಮಾಯಕರನ್ನು ಶಿಕ್ಷಿಸಿ ಹಿಂಸಿಸುತ್ತಿದ್ದವು. ಈ ಗುಣಗಳು ಕಾಲರಾಯನ ಗುಜುರಿ ಸೇರದೆ ಇಂದಿಗೂ ವೇಷ ಮರೆಸಿಕೊಂಡು ಜಗತ್ತನ್ನಾಳುತ್ತಿರುವುದನ್ನು ಕವಿಯು ಈ ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾರೆ. ವೇಷ ಮರೆಸಿರುವ ಕೇಡುಗಳು ರೈಫಲ್ಲು, ಟ್ಯಾಂಕ್, ಬಾಂಬು, ಗ್ರನೇಡುಗಳ ರೂಪದಲ್ಲಿ ಹಿಂಸೆಯನ್ನು ಚಾಲ್ತಿಯಲ್ಲಿರಿಸಿರುವುದನ್ನು ಕವಿ ಇಲ್ಲಿ ಉದಾಹರಿಸಿದ್ದಾರೆ. ಬಂದೇ ತೀರುತ್ತದೆ ದೈವೀ ರಾಜ್ಯ. ಕೆಎಸ್ ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಯೇಸುವು ಶಿಲುಬೆ ಏರಿದ್ದರೂ ಆತ ಮತ್ತೆ ಉದಯಿಸಿ ಬಂದು ದೈವೀ ರಾಜ್ಯವನ್ನು ತರುವನೆಂಬ ನಂಬಿಕೆ ಕವಿಯದಾಗಿದೆ. ದುಷ್ಟರ ಸಾಮ್ರಾಜ್ಯಕ್ಕೆ ಅವರ ಕ್ರೋಧ ಹಾಗೂ ತಿಳಿಗೇಡಿತನಕ್ಕೆ ಅಂತ್ಯವನ್ನು ಹಾಡಿ ದೈವೀ ಸಾಮ್ರಾಜ್ಯವನ್ನು ತರಲೆಂದೇ ಯೇಸುವು ಶಿಲುಬೆಯನ್ನು ಏರಿದ್ದಾನೆ. ಆತ ಮರಳಿ ಬಂದು ದುಷ್ಟತನವನ್ನು ತೊಲಗಿಸಿ ಸತ್ಯಕ್ಕೆ ಒಳ್ಳೆಯತನಕ್ಕೆ ಅವಕಾಶ ಮಾಡಿಕೊಡುವನೆಂಬ ಆಶಯವನ್ನು ಕವಿಯು ಈ ಮೇಲಿನ ವಾಕ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್. ಕೆಎಸ್ ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯ ಅತ್ಯಂತ ಅಂತ್ಯದಲ್ಲಿ ಈ ಮೇಲಿನ ವಾಕ್ಯವನ್ನು ತಿಳಿಸಲಾಗಿದೆ. ಯೇಸುಕ್ರಿಸ್ತನು ಇಂದಿಗೂ ದಿನನಿತ್ಯ ಶಿಲುಬೆ ಏರುವುದನ್ನು ಕವಿಯು ವಿವರಿಸಿದ್ದಾನೆ. ಆದರೆ ಆತ ಇಂದು ಶಿಲುಬೆಗೇರಿರುವುದು ಮತಗಳೆಂಬ ಮತಹೀನರ ದರ್ಪದಲ್ಲಿ ಶೋಷಣೆಗೆ ಒಳಗಾಗಿರುವ ಮುಗ್ಧರಲ್ಲಿ, ಅಮಾಯಕರಾಗಿ ಶಿಕ್ಷೆಗೆ ಗುರಿಯಾಗುತ್ತಿರುವ ದುಃಖಿತರ ಕಂಬನಿಗಳಲ್ಲಿ, ಆಸ್ಪತ್ರೆಗಳಲ್ಲಿ ನರಳುತ್ತಿರುವ ರೋಗಿಗಳ ರೂಪದಲ್ಲಿ, ತಿಂಗಳಿಗೊಮ್ಮೆಯೂ ದೀಪ ಹಚ್ಚಲು ಶಕ್ತಿಯಿಲ್ಲದ ಬಡವರ ಮನೆಗಳಲ್ಲಿ ಯೇಸುವು ದಿನನಿತ್ಯವೂ ಶಿಲುಬೆಯೇರಿ ನೊಂದವರ ಕಣ್ಣೀರನ್ನು ಒರೆಸುತ್ತಿದ್ದಾನೆಂದು ಕವಿಯು ಹೇಳಿದ್ದಾರೆ.
ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ ವಿವರಿಸಿ. ಶಿಲುಬೆಗೇರಿರುವ ಯೇಸುವಿನ ದೇಹವು ತಪ್ಪು ಮಾಡಿದವರನ್ನು ಕ್ಷಮಿಸೆಂದು ಪ್ರಾರ್ಥಿಸುವಂತಿದೆ. ಆತನ ಶಿರ ಬಾಗಿದೆ, ಕುತ್ತಿಗೆಯ ನರವು ಉಬ್ಬಿಕೊಂಡಿದ್ದು ದುಃಖ ನೋವನ್ನು ನುಂಗಿದಂತಿದೆ. ಆತನ ಮುಖಮುದ್ರೆ ಮತ್ತು ತೆರೆದ ಎದೆಯು ಯಾತನೆಯಲ್ಲಿಯೂ ನಲ್ವಾತನ್ನೇ ನುಡಿಯುವಂತೆ ತೋರುತ್ತಿದೆ. ಬರಬ್ಬರ ಕೊಲೆಗಡುಕುತನವನ್ನು ಕ್ಷಮಿಸಿ ನಿರಾಪರಾಧಿಯಾದ ತನ್ನನ್ನು ಕ್ಷಮಿಸದ ಬದಲಿಗೆ ಕಳ್ಳರೊಂದಿಗೆ ಗಲ್ಲಿಗೇರಿಸಿದ ರೋಮಿನ ಯಾಜಕರನ್ನು ಆ ದೇವರು ಕ್ಷಮಿಸಿಬಿಡಲಿ ಎನ್ನುವ ಭಾವವನ್ನು ಬಿಂಬಿಸುವಂತಿದೆ ಎಂದು ಕವಿಯು ವಿವರಿಸಿದ್ದಾರೆ. ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಚರ್ಚಿಸಿ. ಇಂದಿಗೂ ಜೀಸಸ್ ದಿನನಿತ್ಯ ಶಿಲುಬೆ ಏರುತ್ತಲೇ ಇರುವನೆಂದು ಕವಿಯು ಅದನ್ನು ಕೆಲವು ಉದಾಹರಣೆಗಳ ಮೂಲಕ ವಿವರಿಸಿ ಹೇಳಿದ್ದಾರೆ. ಚರ್ಚು, ಮಸೀದಿ, ದೇವಸ್ಥಾನ ಮತ್ತು ಮಠಗಳಲ್ಲಿ ಮತದ ವಿಚಾರವಾಗಿ ಮತರಹಿತ ಮತಿರಹಿತ ಹಠಗಳು ಮುನ್ನೆಲೆಗೆ ಬಂದಿವೆ. ಅಲ್ಲಿ ಯೇಸು ಶಿಲುಬೆಗೇರುವನು. ಕೋರ್ಟಿನಲ್ಲಿ, ಕಾರ್ಖಾನೆಗಳಲ್ಲಿ, ಠಾಣೆಗಳಲ್ಲಿ, ಬಂದೀಖಾನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ನರಳುತ್ತಿರುವವರ ಶೋಷಣೆಗೊಳಗಾದ ಜನರ ದುಃಖ ಸಂಕಟಗಳಲ್ಲಿ ಯೇಸುಕ್ರಿಸ್ತನು ಶಿಲುಬೆ ಏರುತ್ತಾನೆ. ತಿಂಗಳಿಗೊಮ್ಮೆ ಗುಡಿಸಿಲಿನಲ್ಲಿ ದೀಪ ಹಚ್ಚುವ ಶಕ್ತಿ ಇಲ್ಲದ ಜನರ ಸೋಗೆ ಬಿಲಗಳಲ್ಲಿಯೂ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. ಶೋಷಿತರ ಕಂಬನಿಯನ್ನೊರೆಸುವ ಸಲುವಾಗಿ ಆತ ಶಿಲುಬೆಯನ್ನು ಏರಿರುವನೆಂದು ಕವಿ ವಿವರಿಸಿದ್ದಾರೆ.